ಅಹೋರಾತ್ರ ಇದು ನಾನು ರಾಗಳ್ಳಿ ಎಂಬ ಊರಿಗೆ ಹೋಗುವಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಸೇರಿದ ಜಾಗದಲ್ಲಿತ್ತು. ಆ ಫೋಟೋವನ್ನು ಹಿಡಿದು ತಮಗೆ ಕಳಿಸಿದ್ದೇನೆ. ಪ್ರಕೃತಿ ಪ್ರತಿಯೊಂದನ್ನು ಅನುಸರಿಸುತ್ತದೆ ಎನ್ನುವುದಕ್ಕೆ ಇದು ಉದಾಹರಣೆ. ಆರ್ಕಿಡ್ ಹೂಗಳು, ಕೆಲವು ಮರಗಳ ಕಲಾಕೃತಿಗಳು, ಕೆಲವರು ಎಲ್ಲ ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ, ಒಳ್ಳೆ ಚಿತ್ರಕಲೆ ಬಿಡಿಸ್ತಾರೆ, ಕೆಲವರು ಬಿಡಿಸೋದಿಲ್ಲ. ಹಾಗೆ ಮರಗಳು ಕೂಡ, ಮರಗಳಲ್ಲಿ ಕೂಡ ಒಬ್ಬ ಚಿತ್ರಕಾರ ಇರ್ತಾನೆ. ಆ ಚಿತ್ರಕಾರ ತನ್ನನ್ನು ಚಿತ್ರರೂಪದಂತೆ ಬಿಂಬಿಸಿಕೊಳ್ಳುತ್ತಾನೆ. ಆ ಮೀನು ಖಂಡಗಳು ನೋಡಿ, ಪಾದಗಳು ನೋಡಿ, ಆ ಎರಡು ಪಾದಗಳ ಹೊಂದಾಣಿಕೆ ನೋಡಿ, ಎರಡು ಕೈಗಳ ತಿರುವು ನೋಡಿ. ಯಾರೋ ಹಿಂದಿನ ಜನ್ಮದ ನೃತ್ಯಗಾತಿಯಾಗಿದ್ದ ಈಕೆ ಶಾಪಗ್ರಸ್ತವಾಗಿ ಮರವಾಗಿದ್ದಾಳೋ, ವರದಿಂದ ಮರವಾಗಿದ್ದಾಳೋ, ಇಷ್ಟದಿಂದ ಮರವಾಗಿದ್ದಾಳೋ ಗೊತ್ತಿಲ್ಲ, ಅಥವಾ ಮರವಾಗಿದ್ದಾನೋ ಗೊತ್ತಿಲ್ಲ. ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಅದು ನಮ್ಮ ಕರ್ನಾಟಕದ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರುವುದು ಅಚ್ಚರಿ ಮೂಡಿಸಿದೆ. ಧನ್ಯವಾದ. ಅಹೋರಾತ್ರ.